ನಮಸ್ಕಾರ, ನ್ಯೂಸ್ ಲೆವೆನ್ ಕರ್ನಾಟಕಕ್ಕೆ ಸ್ವಾಗತ. ನಾನು ತಾನ. ನಗರದಲ್ಲಿ ಹಮ್ಮಿಕೊಂಡಿದ್ದ ಮಾಧ್ಯಮಗೋಷ್ಠಿಯಲ್ಲಿ ಜಿಲ್ಲಾ ಗ್ರಾಮ ಪಂಚಾಯತ್ ಸದಸ್ಯರ ಒಕ್ಕೂಟದ ಜಿಲ್ಲಾಧ್ಯಕ್ಷ ಎಂಎಚ್ ಪಠಾಣ್ ಮಾತನಾಡಿ, ಕರ್ನಾಟಕ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಇಲಾಖೆಯ ಎಲ್ಲಾ ವೃಂದ ಸಂಘಗಳ ಅಧಿಕಾರಿಗಳು, ನೌಕರರು ಹಾಗೂ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳ ಜೊತೆಗೆ ವಿಶೇಷವಾಗಿ ಸದಸ್ಯರ ಒಕ್ಕೂಟದ ಸಂಯೋಗದಲ್ಲಿ ದಿನಾಂಕ 4/10/2024 ಅಂದರೆ ಅಕ್ಟೋಬರ್ 4 ಹಲವು ಬೇಡಿಕೆಗಳೊಂದಿಗೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟಾವಧಿಯ ಹೋರಾಟವನ್ನು ಹಮ್ಮಿಕೊಂಡಿರುವುದಾಗಿ ತಿಳಿಸಿದರು. ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಅಭಿವೃದ್ಧಿ ಅಧಿಕಾರಿಗಳು, ಕಾರ್ಯದರ್ಶಿಗಳು, SDAಗಳು ಹಾಗೂ ಗ್ರಾಮ ಪಂಚಾಯತಿಯ ಎಲ್ಲ ನೌಕರರು ದಿನಾಂಕ 4/10/2024 ರಂದು ನಾವು ಬೆಂಗಳೂರಿನಲ್ಲಿ ಒಂದು ಅನಿರ್ದಿಷ್ಟವಾದಂಥ ಹೋರಾಟವನ್ನು ಫ್ರೀಡಂ ಪಾರ್ಕ್ನಲ್ಲಿ ಹಮ್ಮಿಕೊಂಡಿದ್ದೇವೆ. ಮಾನ್ಯರೇ, ಈ ನಮ್ಮ ಹೋರಾಟ ನಾವು ಈ ಚುನಾಯಿತರಾಗಿ ಸುಮಾರು 4 ಗತಿಸ್ತಾ ಇದ್ರು. 2 ನಾವು ಹೋರಾಟ ಮಾಡಿದ್ವಿ ಫ್ರೀಡಂ ಪಾರ್ಕ್ನಲ್ಲಿ. ಈಗ ನಮ್ಮ ಬೇಡಿಕೆಗಳಿಗೆ ಆವಾಗ ಇದ್ದಂಥ ಸರ್ಕಾರಗಳು ಸ್ಪಂದಿಸಿಲ್ಲ. ಈಗ ಈ ನಮ್ಮ ಕರ್ನಾಟಕದ ಘನ ಸರ್ಕಾರಕ್ಕೆ ಸಾಕಷ್ಟು ಬೇಡಿಕೆಗಳನ್ನು ನಾವು ಕೊಟ್ಟರು, ಮನವಿಗಳನ್ನು ಕೊಟ್ಟರು, ಅವರು ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸ್ತಾ ಇಲ್ಲ. ನಾವು ಈ ಎಲ್ಲ ಗ್ರಾಮ ಪಂಚಾಯಿತಿಗಳ ಒಂದು ಎಲ್ಲ ನೌಕರರು ಹಾಗೂ ಪಂಚಾಯತ್ ಸದಸ್ಯರು ಎಲ್ಲರೂ ಸೇರಿ ಪಂಚಾಯಿತಿ ಉಳಿವಿಗಾಗಿ, ಗ್ರಾಮ ಪಂಚಾಯಿತಿ ಉಳಿಬೇಕು, ದಿನ ದಿನ ಹೊಸ ಹೊಸ ಕಾಯ್ದೆಗಳು, ದಿನ ದಿನ ಹೊಸ ಹೊಸ ಮಾರ್ಗದರ್ಶನ ಇವೆಲ್ಲಗಳನ್ನ ಮಾಡಿಕೊಟ್ಟು ಈ ಗ್ರಾಮ ಪಂಚಾಯಿತಿಗಳ ಅಧಿಕಾರವನ್ನ ಕಿತ್ತಿಕೊಳ್ಳುವಂತಹ ಹುನ್ನಾರ ಈ ಘನ ಸರ್ಕಾರ ಮಾಡ್ತಾ ಇದೆ. ಆದ ಕಾರಣ ನಾವೆಲ್ಲರೂ ಒಗ್ಗಟ್ಟಾಗಿ ಈ ಗ್ರಾಮ ಪಂಚಾಯಿತಿಗಳ ಉಳಿವಿಗಾಗಿ ಹೋರಾಟ ಮಾಡಿದ್ದೆ, ಆದ್ರೆ ನಮಗೆ ಯಶಸ್ಸು ಸಿಗ್ತದ ಅನ್ನುವಂತಹ ವಿಚಾರ ಇಟ್ಕೊಂಡು ನಾವು ಈ ದಿನಾಂಕ 4 ಹೋರಾಟ ಹಮ್ಮಿಕೊಂಡಿದ್ದೇವೆ. ಈ ಹೋರಾಟದಲ್ಲಿ ನಮ್ಮ ಈ ಗ್ರಾಮ ಪಂಚಾಯಿತಿಗೆ ಸದಸ್ಯರಿಗೆ ಸಂಬಂಧಿಸಿದಂಥ ವಿವಿಧ ಬೇಡಿಕೆಗಳು ಸುಮಾರು 29 ಇದ್ದಾವೆ. ಅದರಲ್ಲಿ ಈ ಎಲ್ಲರೂ ಸೇರಿ 10 ಬೇಡಿಕೆಗಳನ್ನು ನಾವು ಇಲ್ಲಿ ಈ ಸಲ ನಾವು ಕೊಟ್ಟಿದ್ದೇವೆ. ಅದರಲ್ಲಿ ಜವಾಬ್ದಾರಿ ನಕ್ಷೆ ಇದೆ, ಕಚೇರಿ ನಿರ್ವಹಣಾ ಕೈಪಿಡಿ ಹಾಗೂ ಸ್ಥಾಯಿ ಸಮಿತಿಗಳು, KDP ಸಭೆಗಳು. KDP ಸಭೆಗಳಿಗೆ ಯಾವ ತಾಲೂಕಾ ಅಧಿಕಾರಿಗಳು ಬರ್ತಾ ಇಲ್ಲ. ಅಭಿವೃದ್ಧಿ ಅಧಿಕಾರಿಗಳಿಗೆ ಸಾಕಷ್ಟು ಸಲ ಹೇಳಿದ್ರು, ಅವ್ರು ಬರ್ತಾ ಇಲ್ಲ. ಆದ ಕಾರಣ KDP ಸಭೆಗೆ ಹೆಚ್ಚಿನ ಅಧಿಕಾರ ಕೊಟ್ಟು ಪ್ರತಿ 3 KDP ಸಭೆ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ನಡೆಯಲು ಶಾಸನಬದ್ಧಗೊಳಿಸಬೇಕು ಅನ್ನೋಂಥ ವಿಚಾರ ಬೇಡಿಕೆ ನಮ್ದಿದೆ. ಹಾಗೂ ಶಿಷ್ಟಾಚಾರದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸದಸ್ಯರುಗಳಿಗೆ ಈ ಶಿಷ್ಟಾಚಾರದ ವ್ಯಾಪ್ತಿಗೆ ತಂದು ನಮಗೂ ಕೂಡ ಈ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳಿಗೆ ಆಹ್ವಾನಿಸಬೇಕು ಅನ್ನುವಂಥ, ಹಾಗೂ ಶಿಲಾಫಲಕಗಳಲ್ಲಿ ನಮ್ಮದು ಹೆಸರುಗಳನ್ನ ನೋಂದಾಯಿಸಬೇಕು ಅನ್ನುವಂಥ ವಿಚಾರ ಇಟ್ಕೊಂಡು ನಾವು ಶಿಷ್ಟಾಚಾರವನ್ನ ಬೇಡ್ತಾ ಇದ್ದೀವಿ. ಗೌರವಧನದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸದಸ್ಯರುಗಳಿಗೆ ಕೇರಳ ಮಾದರಿಯಲ್ಲಿ ಅಧ್ಯಕ್ಷರಿಗೆ 15,000 ಹಾಗೂ ಉಪಾಧ್ಯಕ್ಷರಿಗೆ 12,000 ಹಾಗೂ ಸದಸ್ಯರಿಗೆ 10,000 ಗೌರವಧನ ನೀಡಬೇಕು ಅಂತ ಈ ಮಾನ್ಯ ಘನ ಸರ್ಕಾರದಲ್ಲಿ ಸಾಕಷ್ಟು ಸಲ ಬೇಡಿಕೊಂಡಿದ್ದೇವೆ. ಆದರೆ ಇವತ್ತು ಈ ಬೇಡಿಕೆ ಈ ಸಲ ಹೋರಾಟದಲ್ಲಿ ನಾವು ಯಶಸ್ಸು ಸಿಗುವವರೆಗೆ ನಾವು ಅಲ್ಲಿಂದ ಕದಲುವುದಿಲ್ಲ. ಮತ್ತು ವಿದ್ಯುತ್ ಬಿಲ್, ಗ್ರಾಮ ಪಂಚಾಯತ್ಗಳಿಗೆ ವಿದ್ಯುತ್ ಬಿಲ್, ಬೀದಿ ದೀಪಗಳಿಗೆ ಈ ವಿದ್ಯುತ್ ಬಿಲ್ದು ಸಮಸ್ಯೆ ಇದೆ, ಅದನ್ನ ಕೂಡ ನಾವು ತುಂಬಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಸರ್ಕಾರದವ್ರು ಕೊಡ್ತಾರೆ,
ಆದ್ರೆ ಅದನ್ನ ಕೂಡ ಸರಿ ವ್ಯವಸ್ಥೆ ಮಾಡಬೇಕು ಅನ್ನೋಂಥ ವಿಚಾರ ಇದೆ. ಒಂದು ಲಾಂಛನ ಈ ಘನ ಸರ್ಕಾರದ ಈ ಕರ್ನಾಟಕ ಸರ್ಕಾರದ ಒಂದು ಲಾಂಛನ ಉಪಯೋಗಿಸಲಿಕ್ಕೆ ನಮಗೆ ಅವಕಾಶ ಇಲ್ಲ. ಅದಕ್ಕೆ ನಾವು ಕೂಡ ಲಾಂಛನ ವ್ಯಾಪ್ತಿಗೆ ನಮಗೂ ಗ್ರಾಮ ಪಂಚಾಯತಿ ಸದಸ್ಯರಿಗೂ ಕೂಡ ತರಬೇಕು ಅಂತ ಕೇಳಿದಾಗ ನಮ್ಗೆ ಅವರು ಅವಕಾಶ ಕೊಟ್ಟಿಲ್ಲ. ನಮಗೂ ಒಂದು ಲಾಂಛನವನ್ನ ಬೇರೆ ಆದರೂ ಲಾಂಛನ ನಮಗೆ ಕೊಡಬೇಕು ಅನ್ನುವಂಥ ಬೇಡಿಕೆ ನಮ್ದಿದೆ. ಹಾಗೂ ಪಂಚಾಯತ್ ಆಡಳಿತ ಸೇವೆಗಳನ್ನ ಜಾರಿಗೊಳಿಸಬೇಕು. ಈ ಪಂಚಾಯತಿಗಳಲ್ಲಿ ದಿನ ದಿನ ಯಾವುದೇ ಹೊಸ ಹೊಸ ಕಾಯ್ದೆಗಳನ್ನು ತಂದು ಅದನ್ನ ನಮಗೆ ಈಗ ಅನುದಾನ ಕೊಡ್ತಾರೆ. ಅನುದಾನ ಕೊಟ್ಟ ಮೇಲೆ ಹೊಸ ಹೊಸ ಅದು ನಮ್ಗೆ ಮಾರ್ಗದರ್ಶನ ಕೊಡ್ತಾರೆ, ಗೈಡ್ಲೈನ್ಸ್ ಕೊಟ್ಟು ಆ ಮಾರ್ಗದರ್ಶನ ಪ್ರಕಾರನೇ ನೀವು ಕೆಲಸ ಮಾಡಬೇಕು, ಕ್ರಿಯಾಯೋಜನೆಗಳನ್ನು ರಚಿಸಬೇಕು ಅನ್ನೋಂಥ ವಿಚಾರ ಹೇಳ್ತಾರೆ. ಅದಕ್ಕೆ ಗ್ರಾಮ ಈ ಪಂಚಾಯತಿ ವ್ಯಾಪ್ತಿಗೆ ಗ್ರಾಮ ಪಂಚಾಯತಿ ಕಾಯ್ದೆ ಪ್ರಕಾರ ನಮ್ಮ ಗ್ರಾಮ ಪಂಚಾಯತಿಗೆ ಗ್ರಾಮ ಸಭೆಗಳ ಮುಖಾಂತರ ನಿರ್ಣಯಗಳನ್ನು ತೆಗೆದುಕೊಂಡು ನಾವು ಗ್ರಾಮ ಮಟ್ಟದಲ್ಲಿ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ನಾವು ಕ್ರಿಯಾಯೋಜನೆಗಳನ್ನು ಸ್ವತಃ ಗ್ರಾಮ ಪಂಚಾಯತಿಗೆ ಅಧಿಕಾರ ಕೊಟ್ಟು ನಾವೇ ಅಲ್ಲಿ ಕ್ರಿಯಾಯೋಜನೆಗಳನ್ನು ರಚಿಸಲಿಕ್ಕೆ ಅವಕಾಶ ಕೊಡಬೇಕು ಅನ್ನುವಂಥ ಬೇಡಿಕೆ ನಮ್ದದ. ಅದಕ್ಕೆ ಇವೆಲ್ಲ ಬೇಡಿಕೆಗಳ ಹೋರಾಟಕ್ಕಾಗಿ ನಾವು ದಿನಾಂಕ 4ನೇ ತಾರೀಕಿಗೆ ಹೋಗ್ತಾ ಇದ್ದೀವಿ ಬೆಂಗಳೂರಿಗೆ. ನಮ್ಮ ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ, ಈ ನಿಮ್ಮ ಮಾಧ್ಯಮದ ಮುಖಾಂತರ ಅವರೆಲ್ಲರೂ 3,500 ಜನ ಈ ಗ್ರಾಮ ಪಂಚಾಯತ್ ಸದಸ್ಯರಿದ್ದಾರೆ, ಅವರೆಲ್ಲರೂ ಕೂಡ ಒಗ್ಗಟ್ಟಿನಿಂದ ನಾವು ಈ ಎಲ್ಲ ಸಮೂಹ ಸಂಸ್ಥೆಗಳು ಗ್ರಾಮ ಪಂಚಾಯತಿ ನೌಕರರು ಹಾಗೂ ನಾವು ಸದಸ್ಯರು ಎಲ್ಲರೂ ಕೂಡಿ ನಮ್ಮ ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ನಾವು ಪ್ರಯತ್ನ ಮಾಡಿದ್ದೆ. ಆದ್ರೆ ನಾವು ಎಲ್ಲರೂ ಕೂಡಿ ಒಗ್ಗಟ್ಟಾಗಿ ಮಾಡಿದ್ದೆ ಆದ್ರೆ ನಮ್ಗೆ ಯಶಸ್ಸು ಸಿಗ್ತದೆ ಅನ್ನುವಂಥ ವಿಚಾರ ಇಟ್ಕೊಂಡು ತಮ್ಮ ಮುಖಾಂತರ ಅವರಲ್ಲಿ ಕೇಳ್ಕೊಳ್ಳುತ್ತೇನೆ. ನಾನು ಎಷ್ಟು ಸಲ ಹೇಳಿದ್ರು ಎಷ್ಟು ಬೇಡಿಕೆ ಕೊಟ್ಟರು ಪರಿಹಾರ ಆಗ್ತಾ ಇಲ್ಲ. ಈಗ ನಮ್ಮ ಪುರಂದ ಸಮೂಹ ಸಂಸ್ಥೆಗಳು ಕೂಡೇ ಮಾಡಾಯ್ತು ಸರ್. ಮೊದಲು ನಾವು ಬೇರೆ ಮಾಡಿ, ಇವ್ರು ಬೇರೆ ಮಾಡ್ಯಾರ, ಬಿ ಡಿ ಓ ಯೂನಿಯನ್ದವ್ರು ಬೇರೆ, ಪಂಚಾಯತ್ ಯೂನಿಯನ್ದವ್ರು ಬೇರೆ, ಸದಸ್ಯರ ಯೂನಿಯನ್ದವ್ರು ಎಲ್ಲರೂ ಮಾಡಿವು ಬೇರೆ ಬೇರೆ ಆಗಿ. ಹಂಗೆ ಕೆಲಸ ಕೊಟ್ಟಿಲ್ಲ, ಎಲ್ಲರೂ ಕೂಡೇ ಮಾಡ್ಬೇಕಂತೆ ಮಾಡಾಕತ್ತೀವಿ. ಈ ಕೀಲೆ ಹಾಕಿ ಹೋಗ್ತದೆ, ಏನು ಎಲ್ಲ ಬಂದ. ಮತ್ತು ಕರ್ನಾಟಕ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಎಲ್ಲ ವೃಂದ ಸಂಘಗಳ ಅಧಿಕಾರಿಗಳು, ನೌಕರರು ಮತ್ತು ಗ್ರಾಮ ಪಂಚಾಯತಿ ಸಿಬ್ಬಂದಿ ಜೊತೆಗೆ ವಿಶೇಷವಾಗಿ ಸದಸ್ಯರ ಒಕ್ಕೂಟದ ಸಂಯೋಗದಲ್ಲಿ ದಿನಾಂಕ 4/10/2024 ಅಂದರೆ ಅಕ್ಟೋಬರ 4ನೇ ತಾರೀಕಿನಿಂದ ಬೆಂಗಳೂರಿನಲ್ಲಿ ರಾಜ್ಯಾದ್ಯಂತ ಏಕಕಾಲಕವಾಗಿ ಸಮೂಹ ಸಂಘಟನೆಗಳ ನೇತೃತ್ವದಲ್ಲಿ ವಿಶೇಷವಾಗಿ ಗ್ರಾಮ ಪಂಚಾಯತಿ ಚುನಾಯಿತ ಸದಸ್ಯರ ಒಕ್ಕೂಟದ ನೇತೃತ್ವದಲ್ಲಿ ಅನಿರ್ದಿಷ್ಟಾವಧಿಯ ಹೋರಾಟವನ್ನು ಬೆಂಗಳೂರಿನ ಫ್ರೀಡಂ ಪಾರ್ಕ್ದಲ್ಲಿ ಹಮ್ಮಿಕೊಂಡಿದ್ದೀವಿ. ಈ ಹೋರಾಟಕ್ಕೆ ಮೂಲ ಕಾರಣಪ್ಪ ಅಂತಂದರೆ ಸರ್ಕಾರ ಜೊತೆಗೆ ನಮ್ಮ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಸಾಕಷ್ಟು ಒಂದು ಬೇಡಿಕೆಗಳ, ನೌಕರರ ಬೇಡಿಕೆ ಮತ್ತು ಗ್ರಾಮ ಪಂಚಾಯತಿ ಸದಸ್ಯರ ಬೇಡಿಕೆಗಳನ್ನು ಇಟ್ಕೊಂಡ್ಬಿಟ್ಟು ಹಲವು ವರ್ಷಗಳಿಂದ ನಾವು ಮನವಿಗಳನ್ನು ಮತ್ತು ಮಾತುಕತೆಗಳ ಮೂಲಕ ನಾವೆಲ್ಲ ಕೋರ್ಕೊಂಡಿದ್ದೀವಿ ನಮ್ಮ ಬೇಡಿಕೆಗಳನ್ನು ಈಡೇರಿಸಿದೆ ಅಂತಕ್ಕಂಥದ್ದನ್ನು. ಸೊ ಇವತ್ತು ಎಷ್ಟೋ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಇನ್ಯಾವುದೇ ಇಲಾಖೆಯಲ್ಲಿ ಇದ್ದಿರತಕ್ಕಂಥ ಒತ್ತಡಗಳು, ಮಾನಸಿಕ ಹಿಂಸೆದೊಂದಿಗೆ ಕನಿಷ್ಠ 300 ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಪ್ರಾಣವನ್ನು ತೆಗೆದುಕೊಂಡಿರ್ತಕ್ಕಂಥ ಒಂದು ಇಲಾಖೆ ಅಂತಕ್ಕಂಥ ಇವತ್ತು ಭಾಳ ನೋವಿನಿಂದ ಹೇಳ್ತೀನಿ ನಾನು. ಯಾಕಂದರೆ ಯಾವುದೇ ಇಲಾಖೆಯಲ್ಲಿ ಎಷ್ಟು ದೊಡ್ಡ ಪ್ರಮಾಣದ ಒಂದು ಅಧಿಕಾರಿಗಳನ್ನು ಬಲಿ ತೆಗೆದುಕೊಂಡಿರ್ತಕ್ಕಂಥ ಅಂತ ಹೇಳಬೇಕಾಗುತ್ತೆ ಈ ಸಂದರ್ಭದಾಗ. ಸೊ ಇವನ್ನ ಇದ್ರ ಜೊತೆಗೆ ಯಾಕಪ್ಪ ಅಂತಂದರೆ ಒತ್ತಡ ಇದೆ, ಅವೈಜ್ಞಾನಿಕ ಆದೇಶಗಳು ಇದ್ದಾವೆ, ಆಮೇಲೆ ಸುಸಜ್ಜಿತವಾಗಿ ಒಂದು ಸರಳವಾಗಿ ಗ್ರಾಮ ಪಂಚಾಯತಿಯಲ್ಲಿ ಕೆಲಸ ಮಾಡೋದಕ್ಕೆ ಏನಾದ್ರೆ ಒಂದಿಷ್ಟು ಅವಕಾಶಗಳು ಬೇಕಿದ್ದಾವೆ, ಸೂಕ್ತವಿರತಕ್ಕಂಥ ಅವಕಾಶ, ಆ ಅವಕಾಶವನ್ನು ಕಲ್ಪಿಸಬೇಕು ಅಂತಕ್ಕಂಥ ದೃಷ್ಟಿಕೋನದಿಂದ. ಜೊತೆಗೆ ಗ್ರಾಮ ಪಂಚಾಯತಿ ವ್ಯವಸ್ಥೆ ಇದೆ, ಗ್ರಾಮ ಪಂಚಾಯತಿ ವ್ಯವಸ್ಥೆ ಇದೆ ಅಂದಾಗ ಗ್ರಾಮ ಪಂಚಾಯತಿಯಲ್ಲಿ ವ್ಯವಸ್ಥೆ ಇದ್ದಾಗ ಮಾತ್ರ ಎಲ್ಲ ನೌಕರರು, ಸಿಬ್ಬಂದಿಗಳು, ಚುನಾಯಿತ ಪ್ರತಿನಿಧಿಗಳು ಅಲ್ಲೆಲ್ಲ ಇರೋದಕ್ಕೆ ಸಾಧ್ಯ. ಸೊ ಇವತ್ತು ಏನು ನಡೀತಾ ಇದೆ ಅಪ್ಪ ಅಂದರೆ ಗ್ರಾಮ ಪಂಚಾಯತಿ ನಮ್ಮದು ಸಂವಿಧಾನದ 73ನೇ ತಿದ್ದುಪಡಿ ಅನ್ವಯ ಅಧಿಕಾರದ ವಿಕೇಂದ್ರೀಕರಣ ದೃಷ್ಟಿಕೋನದಿಂದ ಗ್ರಾಮ ಪಂಚಾಯತಿಗೆ ವಿಶೇಷವಾಗಿರ್ತಕ್ಕಂಥ ಅಧಿಕಾರನ ನಾವು ಕೊಟ್ಟಿದ್ದೀವಿ ಅಂತಕ್ಕಂಥ ಸರ್ಕಾರ ಒಂದು ಕಾಯ್ದೆ ಮೂಲಕ ಏನು ಜಾರಿಗೆ ತಂದಿದೆ, ನಮ್ಮ 1993 ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆ ಮುಖಾಂತರ. ಸೊ ಇವತ್ತು ವಾಸ್ತವದಲ್ಲಿ ಏನಾಗ್ತಾ ಇದೆಯಪ್ಪ ಅಂತಂದರೆ ಅದನ್ನು ಅಷ್ಟು ಯಥಾವತ್ತಾಗಿ ಜಾರಿ ಆಗದೇ ಇರತಕ್ಕಂಥ ನೋವು ಸದಸ್ಯರಲ್ಲಿ ಮತ್ತು
ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳಲ್ಲಿ ಮತ್ತು ಅವ್ರ ಜೊತೆಗೇನದ ನಮ್ಮ ಅಧಿಕಾರಿಗಳ ಒಂದು ಇದರಲ್ಲಿ ಕೂಡ ಇದೆ. ಸೊ ಏನಾಗ್ತಾ ಇದೆಯಪ್ಪ ಅಂತಂದರೆ ಇವತ್ತು ಆ ಗ್ರಾಮ ಪಂಚಾಯತಿಗಳಲ್ಲಿ ಯಾವುದೇ ಕೆಲಸಗಳನ್ನು ನಿರ್ವಹಿಸ್ತಕ್ಕಂಥ ಸ್ಥಳೀಯ ಸರ್ಕಾರ ಅಂತ ಕರಿತೀವಿ. ಸ್ಥಳೀಯ ಸರ್ಕಾರ ಅಂದಾಗ ಸ್ಥಳೀಯ ಸರ್ಕಾರಕ್ಕೆ ಅದರ ನಿರ್ಧಾರ ಮಾಡಿಕೊಳ್ಳೋದು ತೆಗೆದುಕೊಳ್ಳೋದಕ್ಕೆ ಅದರೇ ಇರತಕ್ಕಂಥ ಅಧಿಕಾರ ಇದೆ. ಬಟ್ ಇವತ್ತು ವಾಸ್ತವವಾಗಿ ಅದನ್ನು ನಿರ್ಧಾರ ತೆಗೆದುಕೊಳ್ತಕ್ಕಂಥ ವಾತಾವರಣ ಇರದೇ ಇರ್ತಕ್ಕಂಥದ್ದು ಒಂದು. ಅದ್ರ ಜೊತೆಗೆ ಸಾಕಷ್ಟು ನಾವು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಹುದ್ದೆಯನ್ನು ಸೃಜನೆಯಾಗಿ 13 ವರ್ಷ ಗತಿಸಿತು. ಸೊ ಇಲ್ಲಿವರೆಗೂ ಒಂದು ಜ್ಯೇಷ್ಠತೆ ಪಟ್ಟಿಯನ್ನು ಅಂತಿಮಗೊಳಿಸಿ ಬಡ್ತಿಯನ್ನು ಕೊಡೋಕ್ಕಾಗಿರ್ತಕ್ಕಂಥದ್ದು ಆಗದೇ ಇರತಕ್ಕಂಥ ನಮ್ಮ ಇಲಾಖೆಯಲ್ಲಿ ಒಂದು ದುರದೃಷ್ಟ ಇರ್ತಕ್ಕಂಥ ಒಂದು ಸಂಗತಿ. ಇನ್ನು ರಾಜ್ಯದ ಎಲ್ಲ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಹುದ್ದೆಯನ್ನು ಮೇಲ್ದರ್ಜೆ ಏರಿಸಬೇಕು ಅಂತಕ್ಕಂಥ ಒಂದು ಹಲವು ವರ್ಷಗಳಿಂದ ಹೋರಾಟ ಮಾಡಿದ್ದೀವಿ. ಆ ಹೋರಾಟದಲ್ಲಿ ನಮಗೇನಾಯಿತು, ಲಾಸ್ಟ್ ಹಿಂದಿನ ಸರ್ಕಾರ ಇದ್ದಿರ್ತಕ್ಕಂಥ ಸಂದರ್ಭದಲ್ಲಿ 1500 ಹುದ್ದೆಗಳನ್ನು ಮೇಲ್ದರ್ಜೆಗೆ ಏರಿಸಿ ನಮ್ಮ ನಮ್ಮಲ್ಲೇ ಮನಸ್ತಾಪ ಆಗ್ತಕ್ಕಂಥ ಒಂದು ಕ್ರಿಯೆ ಆಯಿತು ಅಂತಕ್ಕಂಥದ್ದು. ಸೊ ನಾವು ಏನು ಕೇಳ್ತಾ ಇದ್ದೀವಪ್ಪ ಅಂದರೆ ಎಲ್ಲ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಹುದ್ದೆಗಳನ್ನು ಮೇಲ್ದರ್ಜೆಗೆ ಏರಿಸಬೇಕು ಅಂತಕ್ಕಂಥದ್ದು ನಮ್ಮ ಬೇಡಿಕೆ ಇದೆ. ಅದರ ಜೊತೆಗೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿನೇ ಯಾವುದೇ ಇಲಾಖೆಯಲ್ಲಿ ಇಲ್ಲದೇ ಇರತಕ್ಕಂಥ ನಿಯಮ ಏನಪ್ಪ ಅಂದರೆ ಒಂದೇ ತಾಲೂಕಿನಲ್ಲಿ 7 ವರ್ಷಗಳಲ್ಲಿ ಯಾವ ಗ್ರಾಮ ಪಂಚಾಯತಿ ಅಥವಾ ಯಾವ ತಾಲೂಕಿನಲ್ಲಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು, ಕಾರ್ಯದರ್ಶಿಗಳು, ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರು ಕೆಲಸ ನಿರ್ವಹಿಸ್ತಾ ಇದ್ದಾರೆ, ಅವರೆಲ್ಲರನ್ನೂ ಕೂಡ ತಾಲೂಕು ಬಿಟ್ಟು ಹೊರ ಒಂದು ಹೋಗ್ದು ಹಾಕ್ತಕ್ಕಂಥ ಏನು ಕೆಲಸ ನೀಡ್ತಾ ಇದೆ, ಅದಕ್ಕೆಲ್ಲ ಬೇಕಿರ್ತಕ್ಕಂಥ ಏನಿದು ತಯಾರಿ ನಡೆದಿದೆ. ಸೊ ಇದನ್ನು ಸಂಘ ಕೂಡ ಭಾಳ ಕಠೋರವಾಗಿರ್ತಕ್ಕಂಥದ್ದು ವಿರೋಧಿಸ್ತಾ ಇದೆ. ಸೊ ಯಾಕಪ್ಪ ಅಂತಂದರೆ ನಾವು ಇಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಈ ಜಿಲ್ಲೆಯಲ್ಲಿ ನಮ್ಮ ತಂದೆ ತಾಯಿಗಳನ್ನು ನೋಡಿಕೊಂಡು ಅವರ ಮುಖವಯಸ್ಸಿನಲ್ಲಿ ಅವ್ರಿಗೇನೋ ಅನುಕೂಲ ಆಗತಕ್ಕಂಥದ್ದು ನಾವು ಸ್ಥಳೀಯವಾಗಿ ಇರಬೇಕು ಅಂತಕ್ಕಂಥದ್ದು ಬಿಟ್ಕೊಂಡ್ಬಿಟ್ಟು ನಾವು ಅರ್ಜಿ ಹಾಕ್ಸಂದ್ರೆ ಇಲ್ಲಿ ಸೇವೆಯನ್ನು ಪಡಿತಾ ಇದ್ದೀವಿ. ಸೊ ಇದನ್ನು ಇವತ್ತು ತಿದ್ದುಪಡಿ ಮಾಡಿ ಈ ಜಿಲ್ಲೆಯಿಂದ ಅಥವಾ ಈ ತಾಲೂಕುಗಳಿಂದ ಹೊರತಕ್ಕಂಥ ಏನು ಕೆಲಸ ನಡೀತೀವಿ ಇದನ್ನು ಕೂಡ ಸಂಘವನ್ನು ವಿರೋಧಿಸ್ತಾ ಇದೆ. ಇದರ ಜೊತೆಗೆ ನಮ್ಮ ವೃಂದ ಸಂಘಗಳು ಅಂದರೆ ಕಾರ್ಯದರ್ಶಿಗಳ ಸಂಘದಲ್ಲಿ ಸಾಕಷ್ಟು ವರ್ಷಗಳಿಂದ ಅವರು ಕೂಡ ಕಾರ್ಯದರ್ಶಿಯಿಂದ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಹುಟ್ಟತಕ್ಕಂಥ ಬೇಡಿಕೆ ಇಟ್ಕೊಂಡ್ಬಿಟ್ಟು ವೃಂದವರು ಮನವಿ ಕೊಟ್ಟಾಗಿದೆ. ಆ ಮನವಿ ಕೂಡ ಯಾವುದೇ ಸ್ಪಂದನೆ ಆಗಿದೆ ಅನ್ನೋದ ಇವತ್ತು ಕೂಡ ಕಾರ್ಯದರ್ಶಿಗಳಿಗೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಹುದ್ದೆಗೆ ಅನ್ನೋದು ಪ್ರಮೋಷನ್ ಸಿಗ್ತಾ ಇಲ್ಲ, ಅವರು ಜ್ಯೇಷ್ಠತೆಯನ್ನು ಕೂಡ ಅಂತಿಮಗೊಳಿಸೋಕ್ಕಾಗ್ತಾ ಇಲ್ಲ. ಅದರ ಜೊತೆಗೆ ಏನೋ ಲೆಕ್ಕ ಸಹಾಯಕರಿಗೂ ಕೂಡ ಏನದ ಕನಿಷ್ಠ ಅವರು 13 ವರ್ಷ 14 ವರ್ಷ ಆಯಿತು ಸೇವೆ ಬಂದು, ಅವರಿಗೂ ಕೂಡ ಏನದ ಪದೋನ್ನತಿ ಆಗಿಲ್ಲ, ಪ್ರಮೋಷನ್ ಆಗಿಲ್ಲ. ಸೊ ಅವರಿಗೂ ಕೂಡ ಪದೋನ್ನತಿ ಸಿಗಬೇಕಪ್ಪ ಅಂತಂದರೆ ಅವರಿಗೇನದ ಬಡ್ತಿ ಕೊಡಬೇಕಂತಕ್ಕಂಥದ್ದು ಒಂದು ಸಂಘದಲ್ಲಿ ಬೇಡಿಕೆ ಇದೆ. ಅದರ ಜೊತೆಗೆ ಇವತ್ತು ಸಾಕಷ್ಟು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಭಾಳ ಕೆಲಸಗಳಿದ್ದಾವೆ. ಅವು ಈಗ ಅರ್ಧ ಗ್ರಾಮ ಪಂಚಾಯತ್ಗಳಿಗೆ ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರ ಹುದ್ದೆಯನ್ನು ಸೃಜನೆ ಆಗಿದೆ. ಇನ್ನೂ ಅರ್ಧ 50% ಆಗಿಲ್ಲ. ಸೊ ಎಲ್ಲ ಗ್ರಾಮ ಪಂಚಾಯತ್ಗಳಲ್ಲಿ ಕಡ್ಡಾಯವಾಗಿ ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರ ಹುದ್ದೆಯನ್ನು ಸೃಜನೆ ಆಗಬೇಕು, ಅಲ್ಲಿ ಅನ್ನದ ನೇಮಕಾತಿನ ಮಾಡ್ಕೋಬೇಕಂತಕ್ಕಂಥದ್ದು ಒಂದು ನಮ್ಮದು ಬೇಡಿಕೆ ಇದೆ. ಅದರ ಜೊತೆಗೆ ಇವತ್ತು ಬಿಲ್ ಕಲೆಕ್ಟ್ರು, ಸೊ ಅವ್ರದ್ದು ಕೂಡ ಅಷ್ಟೇ, ಇವತ್ತು ಬಿಲ್ ಕಲೆಕ್ಟರ್ ವಿಷಯಕ್ಕೆ ಬಂದಾಗ ಅವರು ಸಾಕಷ್ಟು ಪ್ರಮೋಷನಿಂದ ವಂಚಿತರಾಗಿದ್ದಾರೆ, ಬಡ್ತಿಯಿಂದ ವಂಚಿತರಾಗಿದ್ದಾರೆ. ಅವರಿಗೆ ಕೂಡ ಕಾರ್ಯದರ್ಶಿ ಆಗಬೇಕು, ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕ ಆಗಬೇಕು ಅಂತಕ್ಕಂಥದ್ದು ಅವ್ರದ್ದು ಕೂಡ ಒಂದು ಬೇಡಿಕೆ ಇದೆ. ಆ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತಕ್ಕಂಥದ್ದು. ಅದರ ಜೊತೆಗೆ ಗ್ರಾಮ ಪಂಚಾಯತಿಯ ಪಂಚ ನೌಕರರು ಅಂತ ಕರಿತೀವಿ ನಾವು, ಬಿಲ್ ಕಲೆಕ್ಟರು, ವಾಟರ್ಮ್ಯಾನು, ಸ್ವೀಪರ್ಸು, ಅದರ ಜೊತೆಗೆ ಅಟೆಂಡರ್ಸು ಏನಿದಾರ ಇವ್ರು ಎಲ್ಲರೂ ಕೂಡ ಇವತ್ತು ಒಟ್ಟಾರೆಗೆ ಸ್ಥಿತಿ ಹೆಂಗಿದೆಯಪ್ಪ ಅಂತಂದರೆ ಅವ್ರು ಕನಿಷ್ಠ 13,000, 14,000, 14,500 ಕೆಲಸ ಮಾಡ್ತಕ್ಕಂಥ ಗ್ರಾಮ ಪಂಚಾಯತಿಗಳಲ್ಲಿ ಸ್ಥಿತಿ ಇದೆ. ಸೊ ಅವರು ಕನಿಷ್ಠ ವೇತನ ಒಂದು ರಿವೈಸ್ ಮಾಡಬೇಕು. ಅವರಿಗೆ ಇವತ್ತು ಕನಿಷ್ಠ ವೇತನ ಇಲ್ಲ, ಇವತ್ತು ನಮ್ಮನ್ನೇ 7ನೇ ವೇತನ ಆಯೋಗ ಜಾರಿಯಾದಕ್ಕೆ ಕನಿಷ್ಠ ವೇತನ 26,000, 27,000 ರೂಪಾಯಿ ಅಂತಕ್ಕಂಥದ್ದು ನಿಗದಿಯಾಗಿದೆ. ಆ ಒಂದು ವೇತನ ಕೂಡ ಏನದ ಗ್ರಾಮ ಪಂಚಾಯತಿ ನೌಕರರಿಗೆ ಸಿಗಬೇಕು ಅಂತಕ್ಕಂಥ ನಾವು ಬೇಡಿ ಇಟ್ಕೊಂಡ್ಬಿಟ್ಟು ಒಟ್ಟಾರೆಯಾಗಿ ಎಲ್ಲ ವೃಂದ ಸಂಘದ ದೊಂದಿಗೆ ಎಲ್ಲ ಗ್ರಾಮ ಪಂಚಾಯತಿಯ ನೌಕರರು ಇಟ್ಕೊಂಡ್ಬಿಟ್ಟು ಒಟ್ಟಾರೆಯಾಗಿ 4ನೇ ತಾರೀಕಿನಿಂದ ಅಕ್ಟೋಬರ್ 4ನೇ ತಾರೀಕಿನಿಂದ ರಾಜ್ಯ ಮಟ್ಟದಿಂದ ನಮ್ಮ ರಾಜ್ಯ ಸರ್ಕಾರದ ನಿರ್ದೇಶನದ ಮೇರೆಗೆ ನಾವು ಹೋರಾಟವನ್ನು ಕೈಗೊಂಡಿದ್ದೀವಿ. ಅದರ ಪೂರ್ವಭಾವಿಯಾಗಿ ಇವತ್ತು ನಾನು ಜಿಲ್ಲೆಯ ಎಲ್ಲ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಅಧಿಕಾರಿಗಳು ಮತ್ತು ನೌಕರರಿಗೂ ಸಿಬ್ಬಂದಿಗಳಿಗೂ ಅದರ ಜೊತೆಗೆ ಏನದ ನಮ್ಮ ಚುನಾಯಿತ ಸದಸ್ಯರಿಗೂ ಕೂಡ ಒಕ್ಕೂಟದವರಿಗೆ ಕೂಡ ವಿನಂತಿ ಮಾಡ್ಕೊಳ್ಳೋದು ಏನಪ್ಪ ಅಂತಂದರೆ ಈ ಹೋರಾಟಕ್ಕೆ ತಾವೆಲ್ಲ ಸಕ್ರಿಯವಾಗಿಸಿದ್ರೆ ಭಾಗವಹಿಸಬೇಕು ಅಂತಕ್ಕಂಥದ್ದನ್ನು ಕೂಡಲೇ ಏನದ ಸರ್ಕಾರ ಈ ತಿಂಗಳು 30 ತಾರೀಕು ಒಳಗಾಗಿ ಎಲ್ಲ ಬೇಡಿಕೆಗಳನ್ನು ಲಿಖಿತ ರೂಪವಾಗಿ ಈಡೇರಿಸಬೇಕು.
ಅದನ್ನ ಈಡೇರಿಸಿ ಅನ್ನೋದ ನಮ್ಮ ಹೋರಾಟದ ಸ್ಥಳಕ್ಕೆ ಬಂದಿಸಿದ್ರೆ ಸರ್ಕಾರ ನಿಮ್ಮ ಒಂದು ಬೇಡಿಕೆಗಳನ್ನ ಈಡೇರಿಸಿದೆ ಅಂತಕ್ಕಂಥ ಲಿಖಿತ ರೂಪದಲ್ಲಿ ಅವರು ಬಂದಿಸಿ ನಮ್ಗೆ ಹೇಳಿದ್ರಪ್ಪ ಅಂತಂದ್ರೆ ಈ ಹೋರಾಟವನ್ನು ವಿಡ್ರಾ ಮಾಡ್ಕೋತೀವಿ ವಿನಃ ಅದನ್ನು ಬಿಟ್ಬಿಟ್ಟು ಯಾವುದೇ ಒಂದು ಎರಡು ವೃಂದ ಸಂಘಗಳನ್ನು ಬೇಡಿಕೆಯನ್ನು ಈಡೇರಿಕೆ ಮಾಡಿ ಅಥವಾ ಯಾವುದೋ ಒಂದೆರಡು ಮಾಡಿದೀವಿ ಅಂತೇಳ್ಬಿಟ್ಟು ಆದೇಶ ಮಾಡಿ ಅಲ್ಲೇ ಕುತ್ಕೊಂಡ್ರೆ ಇದನ್ನು ಯಾವುದೇ ಕಾಲಕ್ಕೂ ನಾವು ಹೋರಾಟನ ವಿಡ್ರಾ ಮಾಡ್ಕೋತಕ್ಕಂಥ ಪರಿಸ್ಥಿತಿ ಏನು ಇಲ್ಲ ಅಂತಕ್ಕಂಥದ್ದು ಸ್ಪಷ್ಟ ಒಂದು ತಮ್ಮ ಮೂಲಕ ಒಂದು ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಕೆಲಸ ಮಾಡ್ತಕ್ಕಂಥದ್ದು ಒಂದು ನಮ್ಮ ಸ್ವಲ್ಪ ಮನುಷ್ಯತ್ವದ ದೃಷ್ಟಿಕೋನದಿಂದ ನೋಡಿ ಅಂತಕ್ಕಂಥದ್ದು ನಮ್ಮ ಭಾವನೆ ಇದ್ದೀವಿನ. ಸೊ ದಯಮಾಡಿ ಎಲ್ಲ ನೌಕರರು ಬರೀ ಪಿ ಡಿ ಒ ಅಂತಲ್ಲ, ಕಾರ್ಯದರ್ಶಿ ಅಂತಲ್ಲ, ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರು ಅಂತಲ್ಲ, ಆಮೇಲೆ ಬಿಲ್ ಕಲೆಕ್ಟರ್ ಅಂತಲ್ಲ, ವಾಟರ್ಮ್ಯಾನ್ ಅಂತಲ್ಲ, ಇವರು ಸದಸ್ಯರು ಕೂಡ, ಇವತ್ತು ಸದಸ್ಯರು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಕನಿಷ್ಠ 4 ಜನಕ್ಕೆ ಒಬ್ಬರು ಸದಸ್ಯರಾಗಿರ್ತಾರೆ. ದಿನನಿತ್ಯ ಅವರು ವಾರ್ಡ್ ಮುಂದೆ ತಿರುಗಾಡಬೇಕಾಗುತ್ತೆ, ಓಣಿಯಲ್ಲಿ ತಿರುಗಾಡಬೇಕಾಗುತ್ತೆ, ಅವರಿಗಿರ್ತಕ್ಕಂಥ ಅವ್ರದ್ದೇ ಕಷ್ಟ ಇದೆ ಸಾಕಷ್ಟು. ಯಾಕಂದರೆ ದಿನನಿತ್ಯ ಕನಿಷ್ಠ ಏನಪ್ಪ 10-20 ಜನ ಏನಾದ್ರು ಅವರು ಜನರ ಸಂಕಷ್ಟಗಳನ್ನು ಅವ್ರ ಮುಂದೆ ಹೇಳ್ಕೊಡ್ತಾರೆ. ಸೊ ಅವ್ರಿಗೆ ಏನಂತ ಸ್ಥಳೀಯವಿರ್ತಕ್ಕಂಥ ಒಂದಿಷ್ಟು ಏನಾದ್ರು ಸ್ಟ್ರೆಂಥನ ಆಗ್ತಕ್ಕಂಥ ಗ್ರಾಮ ಪಂಚಾಯತಿ ಸ್ಟ್ರೆಂಥನ ಆಗ್ತಕ್ಕಂಥದ್ದು ಸ್ವತಂತ್ರವಾಗಿ ತೀರ್ಮಾನ ತೆಗೆದುಕೊಳ್ತಕ್ಕಂಥ ಇವತ್ತು ಏನಾದ್ರು ವ್ಯವಸ್ಥೆ ಇಲ್ಲ. ಸೊ ಆ ವ್ಯವಸ್ಥೆಯನ್ನು ಕೊಡಬೇಕು ಅಂತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥ ಸದಸ್ಯರ ಒಕ್ಕೂಟದ ಬೇಡಿಕೆ ಇದೆ. ಅದರ ಜೊತೆಗೆ ಏನದ ಇಂಡಿಪೆಂಡೆಂಟ್ ಆಗಿ ಅಂದರೆ ಗ್ರಾಮ ಸರ್ಕಾರದಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರಿಗೆ ಏನದ ಸೂಕ್ತವಾದ ವ್ಯವಸ್ಥೆ ಕಲ್ಪಿಸ್ತಕ್ಕಂಥದ್ದಿದೆ. ಅದರ ಜೊತೆ ನೌಕರ ಬೇಡಿಕೆ ಇದೆ. ರಾಜ್ಯದಲ್ಲಿ 11,000 ನೌಕರದಾರಿದ್ದೀವಿ, ಬಟ್ ನಾವು ಇವಾಗ ಪಂಚ ನೌಕರರು ಅಂತೇಳಿ ಒಂದು ಸಮಿತಿಯನ್ನು ಮಾಡ್ಕೊಂಡಿದ್ದೀವಿ. ಅಂದರೆ ಅದರಲ್ಲಿ ಪಂಚ ನೌಕರರಲ್ಲಿ ಬಿಲ್ ಕಲೆಕ್ಟರ್, ಕ್ಲರ್ಕ್ ಕಮ್ ಡಾಟಾ ಎಂಟ್ರಿ ಆಪರೇಟರ್, ಸ್ವಚ್ಛತೆಗಾರರು, ವಾಟರ್ ಮ್ಯಾನು ಮತ್ತು ಸಿಪಾಯಿ ಅಂತೇಳಿ ಒಟ್ಟು 52,000 ನೌಕರದಾರರು ಒಂದು ಸಮಿತಿಯನ್ನು ಮಾಡಿಕೊಂಡು ಇವತ್ತು ನಮಗೆ 7th ಪೇ ಆದರೂ ಕೂಡ ನಮಗೆ ಕನಿಷ್ಠ ವೇತನ ಇಲ್ಲ. ನಾವು ಹಲವಾರು ವರ್ಷಗಳಿಂದ ಗ್ರಾಮ ಪಂಚಾಯತಿಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದೀವಿ. ಇವತ್ತು ಪಂಚಾಯತಿಯಲ್ಲಿ ಕ್ಲರ್ಕ್ ಕಮ್ ಡಾಟಾ ಎಂಟ್ರಿ ಆಪರೇಟರ್ಗಳಿಗೆ ಎಷ್ಟು ಒತ್ತಡ ಇದೆ ಅಂತಂದ್ರೆ ಬೆಳಗಿನ ಜಾವ 8 ಪೂರ್ವ ರಾತ್ರಿ 8 ತನಕ ಮಾಡಿದರೂ ಕೂಡ ಯಾವುದೇ ಕೆಲಸಗಳು ಮುಗಿದ ತೀರದಂಥ ಕೆಲಸಗಳಿವೆ. ಸಾಕಷ್ಟು ಒತ್ತಡದಲ್ಲಿ ಇವತ್ತು ನಮಗೆ ಹಲವಾರು ಕಾಯಿಲೆಗಳು ಅಂಟುಕೊಳ್ಳಕ್ಕೆ ಪ್ರಾರಂಭ ಆಗಿದ್ದಾವೆ. ಅದಕ್ಕೋಸ್ಕರ ನಾವು ನಮ್ಮದೇ ಆದಂಥ ಕೆಲವೊಂದು ಬೇಡಿಕೆಗಳಾಗಿದ್ದಾವೆ. ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಈಗ ವಸಲಿ ಕ್ಲರ್ಕ್ ಮತ್ತು ನಾವು ಡಾಟಾ ಎಂಟ್ರಿ ಆಪರೇಟರ್ಗಳು ಈಗಾಗಲೇ ಕೊನೆಯ ಅಂಚಿನಲ್ಲಿದ್ದೀವಿ. ಪ್ರಮೋಷನ್ ಆಗದೆ ಈಗ ಹಾಗೆ ನಿವೃತ್ತಿ ಹೊಂದ್ತಾ ಇದ್ದೀವಿ. ಅದಕ್ಕೋಸ್ಕರ ಕೊನೆ ಒಂದು 5 ಆದರೂ ಗ್ರೇಡ್ 2 ಸಮಾನಾಂತರ ಹುದ್ದೆಯ ಒಂದು ವೇತನ ಏನಿದೆಯಲ್ಲ ಆ ವೇತನ ಆದರೂ ಕೊಡೋ ಅಂತೇಳಿ ಒಂದು ಬೇಡಿಕೆ ಇದೆ. ಇನ್ನು 2 ಬೇಡಿಕೆ ಏನಿದೆ ಅಂತಂದ್ರೆ ಕ್ಲರ್ಕ್ ಕಮ್ ಡಾಟಾ ಎಂಟ್ರಿ ಆಪರೇಟರ್ಗಳಿಗೆ ಕನಿಷ್ಠ ಇವತ್ತು ಪ್ರಮೋಷನ್ ಆಗಿ ಹೋದ್ರು ಅಂತಂದ್ರೆ ಮತ್ತೆ ಒಬ್ಬರು ನೇಮಕಾತಿ ಮಾಡ್ಕೊಂಡ್ವಿ ಅಂದ್ರೆ ಅದೇ ವೇತನನು ಹಿರಿಯರಿಗೂ ಜೂನಿಯರ್ಗಳಿಗಿನ ಅದೇ ಸೇಮ್ ಇದೆ, ಜೂನಿಯರ್ಗಳಿಗಿನ ಅದೇ ಸೇಮ್ ಇದೆ, ಸೀನಿಯರ್ಗಳಿಗಿನೂ ಅದೇ ಸೇಮ್ ಇದೆ. ಅದಕ್ಕೆ ಒಂದು ಹಿರಿಯ ವೇತನವನ್ನು ಹಿರಿಯ ಶ್ರೇಣಿ ವೇತನವನ್ನು ಒಂದು ಅವರಿಗೆ ಮತ್ತು ನಿಗದಿ ಮಾಡಂತೇಳಿ ಒಂದು ಬೇಡಿಕೆ ಈಗಾಗಲೇ ಸರ್ಕಾರದ ಹಂತದಲ್ಲಿದೆ. ಅದು ಒಂದು ಬೇಡಿಕೆ ಈಡೇರಿಸಬೇಕು. ಇನ್ನು ಈ ಎಲ್ಲ 29 ಇಲಾಖೆಯಲ್ಲಿ ಪ್ರತಿಯೊಂದು ಕೆಲಸಗಳು ಗ್ರಾಮ ಪಂಚಾಯತಿಯಲ್ಲಿದ್ದೀವಿ. ಇವತ್ತು ಈ ಗ್ರಾಮ ಪಂಚಾಯತಿಯಲ್ಲಿ ಏನದ ಅಂತಂದ್ರೆ ಹುಟ್ಟು ಮತ್ತು ಸಾವಿನವರೆಗೆ, ಜನನ ಮತ್ತು ಮರಣದವರೆಗೆ ನಾವೇ ಕೊಡೋದಂಥ ಒಂದು ವ್ಯವಸ್ಥೆ ಇರುವುದರಿಂದ ಎಲ್ಲ ಕೆಲಸಗಳ ಒತ್ತಡಗಳು ನಮಗೆ ಇರುವುದರಿಂದ ನಾವು ಹೇಳಿದ್ವಿ ಎಲ್ಲ ಗ್ರಾಮ ಪಂಚಾಯತಿಯಲ್ಲಿ ಈಗ ಗ್ರಿಡವನ್ನು ಗ್ರಾಮ ಪಂಚಾಯತಿಗಳಿಗೆ ಅಷ್ಟೇ ಮಾತ್ರ SDA ಹುದ್ದೆಗಳಿದ್ದು ಈಗ ಎಲ್ಲ ಗ್ರಾಮ ಪಂಚಾಯತಿಗಳಿಗೆ SDA ಹುದ್ದೆಗಳನ್ನು ಸೃಷ್ಟಿ ಮಾಡಿ ಎಲ್ಲ ಗ್ರಾಮ ಪಂಚಾಯತಿಗಳಿಗೆ ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕ ಹುದ್ದೆಯನ್ನು ಒಂದು ಸೃಜನೆ ಮಾಡಬೇಕಂತೇಳಿ ಅದೊಂದು ಬೇಡಿಕೆ ಇದೆ. ಇನ್ನು ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ನೀರು ಗುಂಟೆ ಮತ್ತು ಸ್ವಚ್ಛತೆಗಾರರಿಗೆ, ಜವಾನರಿಗೆ ಮತ್ತು ಅವರಿಗೆ ಹಲವಾರು ಒಂದು ಏನು ತೊಂದರೆಗಳಿದ್ವಲ್ಲ ಅವ್ರಿಗೆ ಕೂಡ ಒಂದು ವ್ಯವಸ್ಥಿತವಾಗಿ ವೇತನ ಶ್ರೇಣಿ ಸ್ವರೂಪಗಳನ್ನು ಈಗ ಕನಿಷ್ಠ ವೇತನವನ್ನು ನಮ್ಮ ಬೇರೆ ಇಲಾಖೆಯವರು ನಿಗದಿಪಡಿಸ್ತಿದ್ರು ಕಾರ್ಮಿಕ ಇಲಾಖೆಯಿಂದ. ಅದಕ್ಕೋಸ್ಕರ ನಮ್ಮ ಇಲಾಖೆಯವರೇ ನಮಗೆ ವೇತನ ಕೊಡೋದ್ರಿಂದ ನಮ್ಮ ಇಲಾಖೆಯವರೇ ನಮ್ಗೆ ಕನಿಷ್ಠ ವೇತನವನ್ನು ನಿಗದಿಪಡಿಸ್ಬೇಕನ್ನೋ ಒಂದು ಬೇಡಿಕೆ ಕೂಡ ಇದೆ. ಅದಕ್ಕೋಸ್ಕರ ಸೊ ಈ ಒಂದು 5-6 ಬೇಡಿಕೆಗಳನ್ನು ಏನಿದೆಯಲ್ಲ ಆ ಬೇಡಿಕೆಗಳ ಈಡೇರುವವರೆಗೂ ನಮ್ಮ ಈ ಒಂದು ಗ್ರಾಮೀಣಾಭಿವೃದ್ಧಿ ಪಂಚಾಯತಿ ನೌಕರರ ಒಂದು ಒಕ್ಕೂಟದಲ್ಲಿ ಕೂಡ ನಾವು ಎಲ್ಲ ಪಂಚ ನೌಕರರು ಸೇರಿಕೊಂಡು ಈ ಒಂದು ಹೋರಾಟವನ್ನು 4 ನಾವು SSV ಆಗಲಿಕ್ಕೆ ಎಲ್ಲ ನಮ್ಮ ಪಂಚ ನೌಕರರು ಕೂಡ ಸಿದ್ಧತೆಯಲ್ಲಿದ್ದಾರೆ ಅಂತೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಭಾರತ ದೇಶದಲ್ಲಿ ಅತ್ಯಂತ ಪಾರದರ್ಶಕವಾದ ಆಡಳಿತವನ್ನು ಯಾವ್ದಾದ್ರು ನಡೆಸ್ತಿತ್ತು ಅಂದ್ರೆ ಅದು ಗ್ರಾಮ ಪಂಚಾಯತಿ ಸರ್ ಅಂತೇಳಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಯಾಕಂದ್ರೆ ನಾವು ಮಾಡೋದು ಕೇವಲ 50,000 20,000 100,000 ರೂಪಾಯಿ ಕಾಮಗಾರಿಗಳಿಗೆ 2-3 ಸತಿ, ಒಂದ್ಸತಿ ಸೋಷಿಯಲ್ ಆಡಿಟ್ ಆಕೈತಿ, ಒಂದ್ಸತಿ ಏನೈತಿ ಗ್ರಾಮ ಸಭೆಗಳಲ್ಲಿ ತೀರ್ಮಾನ ಆಕೈತಿ, ಮತ್ತು ಅವನ್ನೆಲ್ಲ ಇಷ್ಟು ಪಾರದರ್ಶಕವಾಗಿ ಜನಗಳ ಮುಂದೆ
ಯಾರಾದರೂ ಲೆಕ್ಕಪತ್ರಗಳನ್ನು ಕೊಡ್ತಿದ್ರೆ ನಾವು ಹೆಮ್ಮೆಯಿಂದ ಹೇಳ್ಕೊಂತೀವಿ ಗ್ರಾಮ ಪಂಚಾಯತಿಯವರಂತ. ಯಾಕಂದ್ರೆ ಸಾಕಷ್ಟು ಕ್ರಿಯಾಯೋಜನೆಗಳು ಆಗ್ತಿರ್ತವೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ, ಕೋಟಿಗಟ್ಟಲೆ ಹಾಕೋ ಅವರು ಎಲ್ಲೂ ಲೆಕ್ಕಪತ್ರಗಳನ್ನ ಜನಗಳ ಮುಂದೆ ಕೊಡಂಗಿಲ್ಲ. ಅದು ಸ್ಪಷ್ಟವಾಗಿ ಜನಗಳ ಎದುರುಗಳೆ ನಿಂತು ಎಲ್ಲ ರೀತಿಯ ಒಂದು ಜನರ ಮುಂದೆ ನಾವು ಲೆಕ್ಕಪತ್ರಗಳನ್ನ ಮುಚ್ಚಿಡುವಂತ ಕೆಲಸ ಮಾಡ್ತೀವಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 11 ಕರ್ನಾಟಕ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.